ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಾಗಾಕ ಐತಿಹಾಸಿಕ ದಿನ ಮೋದಿ ಎರಡು ಸಾವಿರದ ಹದಿನೈದರಲ್ಲಿ ಇಟ್ಟಂತಹ ಆ ಹೆಜ್ಜೆ ಇವತ್ತು ಎಷ್ಟು ದೊಡ್ಡ ಬದಲಾವಣೆಗೆ ದಾರಿ ಮಾಡಿಕೊಟ್ಟಿದೆ ಇಡೀ ಜಗತ್ತು ಇಡೀ ಜಗತ್ತು ಗಣ್ಣುಗಳಿಂದ ನೋಡ್ತಾ ಇರುವಂತಹ ದಿನ ಸಾಮರಸ್ಯದ ಹಬ್ಬ ಅಂತ ಸಂಭ್ರಮಿಸಲಾಗ್ತಿರುವ ದಿನ ಭಾರತೀಯರಿಗೆ ಸಿಕ್ತಿರುವಂತಹ ಅತಿ ದೊಡ್ಡ ಉಡುಗೊರೆ ಏನದು ಹಾಗಾದರೆ ಮಾಹಿತಿನ ಮುಂದೆ ಇರ್ತಾ ಇದೀವಿ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೇವೆ ಸಿ ಎಸ್ ವೀಕ್ಷಕ್ರೆ ಅರಬ್ ರಾಷ್ಟ್ರದಲ್ಲಿ ಮುಸಲ್ಮಾನ್ ರಾಷ್ಟ್ರದಲ್ಲಿ ಹಿಂದೂ ದೇಗುಲ ಯಾಕಿಷ್ಟು ಮಹತ್ವ ಪಡ್ಕೊಳ್ತಾ ಇದೆ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಇದು ಬರೀ ರಿಲಿಜಿಯಸ್ ಹಾರ್ಮೋನಿ ಧಾರ್ಮಿಕ ಸಾಮರಸ್ಯ ಮಾತ್ರ ಅಲ್ಲದೆ ಎರಡು ದೇಶಗಳ ನಡುವಿನ ಆರ್ಥಿಕ ವಾಣಿಜ್ಯ ಸಂಬಂಧವನ್ನು ಹೇಗೆ ವೃದ್ಧಿಸಲಿದೆ ಭಾರತಕ್ಕೆ ಹೇಗೆ ಲಾಭ ಆಗುತ್ತೆ ಟ್ರೇಡ್ ಡಿಫಿಸಿಟ್ ಮ್ಯಾನೇಜ್ ಮಾಡೋದಕ್ಕೆ ಹೇಗೆ ಅನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ ಉದ್ಯೋಗ ಅರಸಿ ಹೋಗುವಂಥ ಭಾರತೀಯರಿಗೆ ಹೇಗೆ ಅನುಕೂಲ ಆಗುತ್ತೆ ಇದನ್ನೆಲ್ಲವನ್ನು ನೋಡ್ತಾ ಹೋಗೋಣ ಎಸ್ ವೀಕ್ಷಕ್ರೆ ಇಪ್ಪತ್ತೇಳು ಎಕ್ರೆಯಲ್ಲಿ ನಿರ್ಮಾಣ ಆಗ್ತಿರುವಂಥ ನಿರ್ಮಾಣ ಆಗಿರುವಂಥ ನಾರಾಯಣ ದೇವಸ್ಥಾನ ಇದು ಮಿಡಲ್ ಈಸ್ಟಲ್ಲಿ ಅತ್ಯಂತ ದೊಡ್ಡ ದೇವಸ್ಥಾನ ಅನ್ನೋದು ವಿಶೇಷತೆ ಏಳ್ನೂರು ಕೋಟಿ ಖರ್ಚು ಮಾಡಿ ಕಟ್ಟಲಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ನರೇಂದ್ರ ಮೋದಿಯವರು ಮೊದಲ ಬಾರಿ ವಿಸಿಟ್ ಮಾಡಿದಾಗ ಪ್ರಧಾನಿಯಾಗಿ ನೆಕ್ಸ್ಟ್ ಇಯರ್ ಮೂರು ದಶಕಗಳ ಬಳಿಕ ಭೇಟಿ ಕೊಡ್ತಾರೆ ಯು ಎ ಇಗೆ ಆಗ ಜಮೀನನ್ನು ಹದಿಮೂರುವರೆ ಎಕರೆ ಜಮೀನನ್ನು ಗ್ರಾಂಟ್ ಮಾಡಿರುತ್ತೆ ಯು ಎ ಇ ಸರ್ಕಾರ ಅಲ್ಲಿನ ಅಧ್ಯಕ್ಷರು ಮೋದಿ ಜೊತೆಗಿನ ಮಾತುಕತೆ ಬಳಿಕ ದ್ವಿಪಕ್ಷೀಯ ಮಾತುಕತೆ ಬಳಿಕ ಹದಿಮೂರುವರೆ ಎಕರೆ ಜಮೀನನ್ನು ಕೊಟ್ಟಿರ್ತಾರೆ ದೇವಸ್ಥಾನ ಕಟ್ಟೋದಿಕ್ಕೆ ಅನ್ನೋದೇ ಬಹುದೊಡ್ಡ ಹೆಜ್ಜೆ ಅದು ಯಾಕಂದರೆ ಮುಸ್ಲಿಂ ರಾಷ್ಟ್ರದಲ್ಲಿ ಮೂರ್ತಿ ಪೂಜೆಯನ್ನ ವಿರೋಧಿಸೋರ ನಾಡಲ್ಲಿ ನಾರಾಯಣ ದೇವಸ್ಥಾನ ಕಟ್ಟೋದಕ್ಕೆ ಜಾಗ ಕೊಡೋದು ಅಂದ್ರೆ ಸಣ್ಣ ವಿಷಯ ಅಲ್ಲ ಅಲ್ಲಿ ಯು ಎ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯರಿದ್ದಾರೆ ಅಮೆರಿಕಕ್ಕೆ ಹೋಗೋಕ್ಕಿಂತ ಭಾರತೀಯರು ಹೆಚ್ಚು ಯು ಎ ಜಾಬು ಮತ್ತೊಂದು ಅಂತ ಅರಸ್ಕೊಂಡು ಹೋಗೋರು ಇರೋದ್ರಿಂದಾಗಿ ಭಾರತೀಯರ ಭಾವನೆಗೆ ಅವರ ಧಾರ್ಮಿಕ ನಂಬಿಕೆಗೊಂದು ನೆಲೆ ಬೇಕಲ್ಲ ಅವ್ರ ದೇಶದಲ್ಲೂ ಕೂಡ ತಮ್ಮ ಧರ್ಮವನ್ನ ಆಚರಿಸೋದಿಕ್ಕೆ ಉಸಿರಾಡೋದಿಕ್ಕೆ ವಾತಾವರಣ ಬೇಕಲ್ಲ ಅದನ್ನು ಕಲ್ಪಿಸ್ಕೊಡಿ ಅನ್ನುವಂಥ ಮಾತುಕತೆ ಆಗುತ್ತೆ ತಡ ಮಾಡದೆ ಹದಿಮೂರು ವರೆ ಎಕರೆ ಜಮೀನನ್ನು ಕೊಡ್ತಾರೆ ಒಂದು ಎರಡು ಮೂರು ವರ್ಷ ಬಿಟ್ಟು ಮತ್ತೆ ಹದಿಮೂರುವರೆ ಎಕರೆ ಜಮೀನನ್ನು ಕೊಡುತ್ತೆ ಸರ್ಕಾರ ಒಟ್ಟು ಇಪ್ಪತ್ತೇಳು ಎಕರೆ ಜಮೀನು ಅದರಲ್ಲಿ ಈ ನಾರಾಯಣ ಸ್ವಾಮಿ ಬಾಪ್ಸ್ ಟೆಂಪಲ್ ಅತಿ ದೊಡ್ಡ ದೇವಸ್ಥಾನವನ್ನು ವಿಶೇಷವಾದ ಕಲಾಕೃತಿಯ ಮೂಲಕ ಡಿಸೈನ್ ಮಾಡಿ ಕಂಪ್ಲೀಟ್ ಮಾಡಾಗಿದೆ ಈಗ ಉದ್ಘಾಟನೆಗೆ ಹೋಗಿದ್ದಾರೆ ಭಾರತೀಯರಿಗೆ ಕೋಟಿ ಕೋಟಿ ಭಾರತೀಯರಿಗೆ ಇದು ಯು ಎ ಇ ಕೊಡ್ತಿರುವಂಥ ಬಹುದೊಡ್ಡ ಕೊಡುಗೆ ಅಂತ ಬಣ್ಣಿಸಿದ್ದಾರೆ ಮತ್ತು ಎರಡು ದೇಶಗಳ ನಡುವಿನ ಸಂಬಂಧ ಹೇಗಾಗ್ತಿದೆ ಇದರಿಂದ ಅನ್ನೋದನ್ನು ಗಮನಿಸಬೇಕು ಮುಖ್ಯವಾಗಿ ನಾವು ನೋಡಿದ್ದೀವಿ ಗುಜರಾತ್ಗೆ ಬಂದಾಗ ಯು ಎ ಇ ಅಧ್ಯಕ್ಷ ನರೇಂದ್ರ ಮೋದಿಯವರು ತನ್ನ ಸಹೋದರ ಅಂತ ಫ್ರೆಂಡ್ ಅಂತನೂ ಅಲ್ಲ ತನ್ನ ಬ್ರದರ್ ಅಂತ ಬಣ್ಣಿಸುತ್ತಾರೆ ಯು ಎ ಇ ಕೂಡ ಅಷ್ಟು ಪ್ರೀತಿಯಿಂದ ನರೇಂದ್ರ ಮೋದಿಯವರ ವೆಲ್ಕಮ್ ಅನ್ನ ಬಣ್ಣಿಸಿರುತ್ತೆ ಭಾರತ ಜೊತೆಗಿನ ಸಂಬಂಧವನ್ನ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಎತ್ತರಕ್ಕೆ ಹೋಗುತ್ತೆ ಅನ್ನೋದನ್ನೆಲ್ಲ ಹಂಚ್ಕೊಂಡಿರತ್ತೆ ಯು ಎ ಇ ನಮ್ಮ ಮೂರನೇ ಅತಿ ದೊಡ್ಡ ಟ್ರೇಡ್ ಪಾರ್ಟ್ನರ್ ಆಗಿದೆ ಅನ್ನೋದು ವಿಶೇಷ ಯಾಕೆ ಬೇಕು ಯು ಎ ಜೊತೆಗೆ ನಮ್ಮ ಸಂಬಂಧ ಇಷ್ಟು ಚೆನ್ನಾಗಿ ಯಾಕಿರಬೇಕು ಅಂದರೆ ಮೂರನೇ ಅತಿ ದೊಡ್ಡ ಟ್ರೇಡ್ ಪಾರ್ಟ್ನರ್ ಸೆಪಾ ಅಂತ ಒಂದು ಅಗ್ರಿಮೆಂಟ್ ಟ್ರೇಡ್ ಅಗ್ರಿಮೆಂಟ್ ಆಗಿದೆ ಇದರ ಅಡಿಯಲ್ಲಿ ಎಷ್ಟು ದೊಡ್ಡ ಮೊತ್ತ ನೋಡಿ ಹಂಡ್ರೆಡ್ ಬಿಲಿಯನ್ ಯು ಎಸ್ ಡಾಲರ್ಸ್ ನಾನ್ ಆಯಿಲ್ ಟ್ರೇಡ್ಗೆನೆ ಇಷ್ಟು ದೊಡ್ಡ ಗುರಿ ಇದೆ ಭಾರತ ಮತ್ತು ಯು ಎ ನಡುವೆ ಅಂದರೆ ಮುಂದಿನ ದಿನಗಳಲ್ಲಿ ಬರೋಬ್ಬರಿ ಒಂದು ಲಕ್ಷದ ನಲವತ್ತು ಸಾವಿರ ವೀಸಾ ಕೊಡೋದಿಕ್ಕೆ ಒಂದು ಉದ್ದೇಶವನ್ನು ಹೊಂದಲಾಗಿದೆ ಕೆಲವು ವರ್ಷಗಳಲ್ಲಿ ಆ ಗುರಿ ತಲುಪೋದಿಕ್ಕೆ ಯು ಎ ಕೂಡ ಒಪ್ಪಿಕೊಂಡಿದೆ ಇನ್ನೊಂದು ವಿಚಾರ ಅಂದರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ನಮ್ಮದು ಟ್ರೇಡ್ ಡಿಫಿಸಿಟ್ ಇದೆ ಭಾರತ ಮತ್ತು ಯು ಎ ಇ ನಡುವೆ ಎಕ್ಸ್ಪೋರ್ಟ್ ಮಾಡೋದನ್ನು ಜಾಸ್ತಿ ಮಾಡಬೇಕಾಗಿದೆ ನಾವು ಅದಕ್ಕೆ ವ್ಯಾಪಕವಾದಂತಹ ಅವಕಾಶ ಸೃಷ್ಟಿಯಾಗುವಂತೆ ಈ ಸಂಬಂಧ ಮಾತುಕತೆ ವಿಶ್ವಾಸ ವೃದ್ಧಿಸಿರೋದೆಲ್ಲ ಅನುಕೂಲ ಮಾಡಿಕೊಡುತ್ತೆ ಸೊ ಭಾರತಕ್ಕೆ ಬಹುದೊಡ್ಡ ಪ್ರಯೋಜನವನ್ನು ತಂದುಕೊಡತ್ತೆ ಈ ದ್ವಿಪಕ್ಷೀಯ ಮಾತುಕತೆ ಇಡೀ ಜಿ ಟ್ವೆಂಟಿ ಗ್ರೂಪ್ ಅಲ್ಲಿ ತಲ್ಲಣ ಸೃಷ್ಟಿ ಮಾಡುತ್ತೆ ಸಂಚಲನ ಸೃಷ್ಟಿಸಲಿದೆ ಜಗತ್ತೇ ಬೆರಗುಗಣ್ಣುಗಳಿಂದ ನಮ್ಮನ್ನು ನೋಡುತ್ತೆ ಅಂತ ಹೇಳ್ತಾರೆ ಯು ಎ ಹಾರಿರುವಂಥ ನರೇಂದ್ರ ಮೋದಿ ಭಾರತೀಯರಿಗೆ ಸಿಕ್ಕಿರುವ ಕೊಡುಗೆ ಮತ್ತು ಭಾರತ ಯು ಎ ಇ ಪಾರ್ಟ್ನರ್ಶಿಪ್ಗೆ ಇದು ದೊಡ್ಡ ಬಲವನ್ನು ಕೊಡ್ತಾ ಇದೆ ಅಂತ ಹೇಳ್ತಿರೋದು ಉಳಿದಂತೆ ನೋಡಿ ಗ್ಲೋಬಲ್ ಹಾರ್ಮೋನಿ ಒಂದು ದೇಶದ ಧರ್ಮ ಅವರ ನಂಬಿಕೆಗೆ ಇನ್ನೊಂದು ರಾಷ್ಟ್ರದಲ್ಲಿ ತದ್ವಿರುದ್ಧ ಅಂತಾನೆ ಹೇಳಲಾಗುವಂಥ ರಾಷ್ಟ್ರದಲ್ಲಿ ಬೆಲೆ ಸಿಗತ್ತೆ ನೆಲೆ ಸಿಗತ್ತೆ ಅಂದರೆ ಅದಕ್ಕಿಂತ ಬೇಕಾ ಅದು ಕೂಡ ನಮಗೆ ಗೊತ್ತು ಮೊಘಲ್ ದೊರೆಗಳು ಎಂಥೆಂಥ ಹಾನಿ ಮಾಡಿದ್ದಾರೆ ನಮ್ಮ ದೇಶಕ್ಕೆ ಪಾಕಿಸ್ತಾನದಂಥ ದೇಶದಲ್ಲಿ ದೇವಸ್ಥಾನವನ್ನು ಯಾವ ರೀತಿ ಹೀನಾಯವಾಗಿ ನಾಶ ಮಾಡಲಾಗಿದೆ ಅನ್ನೋ ಗೊತ್ತು ಅಷ್ಟೇ ಯಾಕೆ ಭಾರತದಲ್ಲೇ ಹಿಂದೂಗಳು ಬಹುಸಂಖ್ಯಾತರಾಗಿರುವಂಥ ಭಾರತದಲ್ಲೇ ಮಸೀದಿ ದೇಗುಲ ಫೈಟ್ ಯಾವ ರೀತಿ ನಡ್ಕೊಂಡು ಬಂದಿದೆ ಏನೇನು ಆಗ್ತಿದೆ ಅನ್ನೋದು ಗೊತ್ತು ಅಂಥದ್ರಲ್ಲಿ ಅರಬ್ ರಾಷ್ಟ್ರದಲ್ಲಿ ಕಮಲ ಅರಳ್ತಿದೆ ಕಮಲ ಅಂದರೆ ಕಮಲದ ರೂಪದಲ್ಲಿರುವಂಥ ದೇವಸ್ಥಾನ ಮರುಭೂಮಿಯಲ್ಲಿ ಅರಳ್ತಾ ಇದೆ ಕಮಲ ಅಂತ ವರ್ಣಿಸಲಾಗ್ತಿದೆ ಇದನ್ನು ಸೊ ಹಲವು ಕಾರಣಗಳಿಂದ ಇದು ಅತ್ಯಂತ ಮಹತ್ವದ್ದು ನಂಬರ್ ಒನ್ ಸೌದಿ ಸೌದಿ ಅರೇಬಿಯಾ ಈಗ ಭಾರತದ ಬೆಸ್ಟ್ ಪಾರ್ಟ್ನರ್ ಕ್ರೂಷಿಯಲ್ ಪಾರ್ಟ್ನರ್ ಮೋದಿ ಮತ್ತು ಸೌದಿ ದೊರೆಗಳ ನಡುವಿನ ಸ್ನೇಹ ಸಂಬಂಧ ಹೇಗಿದೆ ಅಂತ ಗೊತ್ತು ಪಾಕಿಸ್ತಾನಕ್ಕೆ ಪೆಟ್ಟನ ಮೇಲೆ ಪೆಟ್ಟು ಬೀಳ್ತಾ ಇದೆ ಇದಾದ ಮೇಲೆ ಭಾರತ ಜೊತೆಗೆ ಸ್ನೇಹ ಸಂಬಂಧ ವೃದ್ಧಿಸಿದ ಮೇಲೆ ಭವಿಷ್ಯ ನೋಡ್ತೀವಿ ಮುಸಲ್ಮಾನ್ ರಾಷ್ಟ್ರ ಅನ್ನೋ ಕಾರಣಕ್ಕೆ ಪಾಕಿಸ್ತಾನದ ಬೆನ್ನಿಗೆ ನಿಲ್ಲೋ ಬದಲು ನಮ್ಮ ರಾಷ್ಟ್ರದ ಅಭಿವೃದ್ಧಿಗೆ ಏನು ನೇಷನ್ ಫಸ್ಟ್ ಅನ್ನುವಂಥ ಸಿದ್ಧಾಂತ ಅವರದ್ದು ಕೂಡ ಭಾರತ ಎಷ್ಟು ಇಂಪಾರ್ಟೆಂಟನ್ನು ಅರ್ಥ ಮಾಡಿಕೊಂಡು ಬದಲಾವಣೆಗೆ ಅವಕಾಶ ಮಾಡಿಕೊಡ್ತಿದ್ದಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸ್ಮೃತಿ ಇರಾನಿ ಸಚಿವೆ ಸ್ಮೃತಿ ಅವರು ಮುಸಲ್ಮಾನರ ಅತ್ಯಂತ ಪವಿತ್ರ ಕ್ಷೇತ್ರ ಮದಿನಾಗೆ ಹೋಗಿರ್ತಾರೆ ಹಿಜಬ್ ಇಸ್ಲಾಂ ಧರ್ಮದ ಉಡುಗೆ ತೊಟ್ಟವರು ಯಾರು ಇರೋಲ್ಲ ಅಲ್ಲಿ ನಾನ್ ಮುಸ್ಲಿಮ್ ಡೆಲಿಗೇಷನ್ ಫಸ್ಟ್ ಟೈಮ್ ಅದರಲ್ಲೂ ಮಹಿಳೆಯರಿಬ್ಬರು ಇದ್ದರು ಸಚಿವೆ ಮತ್ತು ಅಧಿಕಾರಿ ಅವರನ್ನು ಅಲೋ ಮಾಡುತ್ತೆ ಅತ್ಯಂತ ಗೌರವಾಧಾರಗಳಿಂದ ನಡೆಸ್ಕೊಂಡು ಅಲ್ಲಿ ಹಜ್ ಯಾತ್ರೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಮಾತುಕತೆ ದ್ವಿಪಕ್ಷೀಯ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗತ್ತೆ ಯಾವ ರೀತಿ ಬದಲಾವಣೆಗೆ ತೆರೆದುಕೊಳ್ತು ಸೌದಿ ಅರೇಬಿಯಾ ಅನ್ನೋದು ಈ ಒಂದು ಘಟನೆಯಿಂದ ಎಲ್ಲ ಕಡೆ ಚರ್ಚೆಗೆ ಒಳಗಾಯಿತು ಪಾಕಿಸ್ತಾನ ಭಾರತದಲ್ಲೂ ಕೆಲವರು ಇದನ್ನು ತೀವ್ರವಾಗಿ ಟೀಕಿಸಿದರು ಇದೆಂಥ ನಡೆ ಸೌದಿ ಅರೇಬಿಯಾ ಏನು ಮಾಡ್ತಿದೆ ಈ ಮಹಿಳೆಯರನ್ನು ಅಲ್ಲಿಗೆ ಈ ಥರ ಉಡುಗೆಯಲ್ಲಿ ಬಿಟ್ಟರು ಅಂತೆಲ್ಲ ಟೇಕೆ ವ್ಯಕ್ತವಾಯಿತು ಆದರೆ ತಲೆ ಕೆಡಿಸ್ಕೊಳ್ಳಿಲ್ಲ ಸೌದಿ ಆಯಾ ಧರ್ಮದ ಸಂಪ್ರದಾಯವನ್ನು ನಾವು ಗೌರವಿಸ್ತೀವಿ ನಮ್ಮದು ನಾವು ಮಾಡ್ತೀವಿ ಅವರದ್ದು ಅವ್ರು ಮಾಡಲಿ ಅನ್ನೋ ರೀತಿಯ ಬದಲಾವಣೆ ಇದೆಯಲ್ಲ ಅದು ಅಚ್ಚರಿಗೊಳಗಾಗುವಂತೆ ಮಾಡ್ತು ಪ್ರವಾದಿ ಮೊಹಮ್ಮದ್ರ ಸಮಾಧಿಯ ಸ್ಥಳಕ್ಕೆ ಕೂಡ ಅವರು ಭೇಟಿ ಕೊಟ್ಟು ಬಂದರು ಇದೆಲ್ಲ ಗಮನ ಸೆಳೀತು ನೋಡಿ ಖತಾರ್ನಲ್ಲಿ ಬಂಧಿಯಾಗಿದ್ದ ಗಲ್ಲು ಶಿಕ್ಷೆಗೆ ಒಳಗಾಗಿದ್ದಂತಹ ನಮ್ಮ ನೇವಿ ಆಫೀಸರ್ಸ್ನ ಬಿಡಿಸ್ಕೊಂಡು ಬಂದಿದ್ದು ರಿವರ್ಸ್ ಆಗುತ್ತೆ ಶಿಕ್ಷೆ ಈ ನಿರ್ಧಾರಕ್ಕೆ ಬರೋ ಥರ ಮಾಡಿದ್ದು ಪರ್ಸ್ನಲ್ ಇಂಟರ್ವೆನ್ಷನ್ ಮೋದಿ ಅವರು ಖುದ್ದು ಆಸಕ್ತಿ ವಹಿಸಿದ್ದಕ್ಕೆ ಸಾಧ್ಯವಾಯಿತು ಅಂತ ಬಂದ್ ಇಳಿತಾ ಇದ್ದ ಹಾಗೆ ನೇವಿ ಆಫೀಸರ್ಸೇ ಹೇಳ್ಕೊಂಡ್ರು ಸೊ ಇವೆಲ್ಲ ಬೆಳವಣಿಗೆಗಳನ್ನು ಒಟ್ಟಿಗೆ ನೋಡಿದಾಗ ಅರಬ್ ರಾಷ್ಟ್ರಗಳ ಜೊತೆಗೆ ಮುಸಲ್ಮಾನ್ ರಾಷ್ಟ್ರಗಳ ಜೊತೆಗೆ ಭಾರತದ ಸಂಬಂಧ ಎಷ್ಟು ಚೆನ್ನಾಗಿದೆ ಮತ್ತು ಅದು ಭವಿಷ್ಯದ ದೃಷ್ಟಿಯಿಂದ ಆಯಿಲ್ ಮತ್ತು ನಾನ್ ಆಯಿಲ್ ಟ್ರೇಡ್ ಯಾವ ರೀತಿ ವೃದ್ಧಿಸ್ತಾ ಇದೆ ಈ ದೇಶಗಳ ನಡುವೆ ಸಂಬಂಧ ಹೇಗೆ ಆಗ್ತಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅದರ ಜೊತೆಗೆ ಧಾರ್ಮಿಕವಾಗಿಯೂ ಕೂಡ ನಮ್ಮ ಧರ್ಮವನ್ನು ಆ ದೇಶದಲ್ಲಿ ಗೌರವಿಸ್ತಾ ಇರೋ ರೀತಿ ಇದೆಯಲ್ಲ ಅದು ಬಹುದೊಡ್ಡ ಸಂದೇಶ ಇಡೀ ಜಗತ್ತಿಗೆ ಸಾಮರಸ್ಯದ ಹಬ್ಬ ಅಂತ ಈ ದಿನವನ್ನು ಫೆಬ್ರವರಿ ಹದಿನಾಲ್ಕು ಉದ್ಘಾಟನೆಯಾಗಲಿದೆ ಸ್ವಾಮಿ ನಾರಾಯಣನ ದೇವಸ್ಥಾನ ದೊಡ್ಡ ದೇವಸ್ಥಾನ ದಕ್ಷಿಣ ಏಷ್ಯಾದಲ್ಲಿ ಮಾಹಿತಿ ನಿಮ್ಗೆ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು